ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಸಂಧಿ ನೋವು ಸಂಧಿವಾತ ಕೀಲು ನೋವು ಗಂಟುಗಳಲ್ಲಿ ನೋವು ಜಾಯಿಂಟ್ಸ್ ಪೇನನ್ನು ನಿವಾರಣೆ ಮಾಡಲಿಕ್ಕೆ ಮನೆಮದ್ದುಗಳನ್ನು ತಿಳಿಯೋಣ ಹಾಗೂ ಒಮೇಗಾ ತ್ರೀ ಫ್ಯಾಟಿ ಆ್ಯಸಿಡ್ ಬಗ್ಗೆಯೂ ಕೂಡ ಮಾಹಿತಿಯನ್ನು ತಿಳಿಯೋಣ ಈ ಒಮೇಗಾ ತ್ರೀ ಫಿಶ್ ಆಯಿಲು ನಮ್ಮ ದೇಹಕ್ಕೆ ಹೇಗೆ ಬೆನಿಫಿಷಲು ಹಾಗೂ ಇದನ್ನು ತೆಗೆದುಕೊಳ್ಳೋದ್ರಿಂದ ಯಾವೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಯಾವೆಲ್ಲ ಅನುಕೂಲಗಳಿವೆ ಜಾಯಿಂಟ್ಸ್ ಪೇನಲ್ಲಿ ಜಾಯಿಂಟ್ಸ್ಗಳಲ್ಲಿ ಹೇಗೆ ಇದು ವರ್ಕ್ ಆಗುತ್ತೆ ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ನಾವು ತಿಳಿಯೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಂಧಿವಾತ ಕೀಲುಗಳಲ್ಲಿ ನೋವು ಗಂಟುಗಳಲ್ಲಿ ನೋವಿದ್ದಾಗ ನುಗ್ಗೆ ಸೊಪ್ಪು ನೋವು ನಿವಾರಕವಾಗಿ ಕೆಲಸ ಮಾಡುತ್ತೆ ನುಗ್ಗೆ ಗಿಡದ ಎಲ್ಲ ಅಂಗಗಳು ಕೂಡ ಬಹಳ ಉಪಯೋಗಕ್ಕೆ ಬರುತ್ತೆ ಹೆಲ್ತ್ ಬೆನಿಫಿಟ್ಸನ್ನು ಹೊಂದಿದೆ ಬೇರು ಎಲೆ ಹೂವು ಕಾಯಿ ಬೀಜ ಎಲ್ಲವೂ ಕೂಡ ಔಷಧೀಯ ಗುಣಗಳನ್ನು ಹೊಂದಿದೆ ನೀವು ಒಂದೆರಡು ಮುಷ್ಟಿಯಷ್ಟು ನುಗ್ಗೆಕಾಯಿ ಸೊಪ್ಪನ್ನು ತೆಗೆದುಕೊಳ್ಳಿ ಇದನ್ನು ಒಂದು ಪಾತ್ರೆಗೆ ಹಾಕಿಬಿಟ್ಟು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಸೊ ನೀರನ್ನು ಸೇರಿಸಬೇಡಿ ಹಾಗೇ ಬಿಸಿ ಮಾಡಿಕೊಳ್ಳಿ ನಂತರ ಈ ಬಿಸಿ ಬಿಸಿಯಾಗಿರುವಂತಹ ಸೊಪ್ಪುಗಳನ್ನು ಒಂದು ಕಾಟನಿನ ಬಟ್ಟೆಯಲ್ಲಿ ಹಾಕಿ ಚೆನ್ನಾಗಿ ಕಟ್ಕೊಳ್ಳಿ ಹಾಗೂ ಇದನ್ನು ಕೀಲು ನೋವು ನಿಮಗೆ ಎಲ್ಲಾಗಿದೆಯೋ ಅಲ್ಲಿ ಚೆನ್ನಾಗಿ ಶಾಖವನ್ನು ಕೊಡಿ ಒಂದು ವೇಳೆ ಎಲೆಗಳು ಶಾಖ ಕೊಟ್ಟು ಕೊಟ್ಟು ತಣ್ಣಗಾಗಿದ್ದರೆ ಮತ್ತೆ ಇವುಗಳನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಮತ್ತೆ ನೀವು ಕೀಲುಗಳಲ್ಲಿ ಚೆನ್ನಾಗಿ ಶಾಖವನ್ನು ಕೊಡಿ ಈ ರೀತಿ ಶಾಖವನ್ನು ಕೊಡೋದ್ರಿಂದ ಕೀಲು ನೋವು ಗಂಟು ನೋವು ಸಂಧಿವಾತವು ಗುಣ ಆಗುತ್ತೆ ಎರಡನೇದಾಗಿ ಒಂದು ಚಮಚದಷ್ಟು ಕೊತ್ತಂಬರಿ ಬೀಜಗಳನ್ನು ತೆಗೆದುಕೊಳ್ಳಿ ಈ ಕಾಳುಗಳನ್ನು ಕುಟ್ಕೊಂಡು ಪುಡಿ ಮಾಡ್ಕೊಳ್ಳಿ ಸ್ವಲ್ಪ ತರಿ ತರಿ ಆದರೂ ಕೂಡ ಪರವಾಗಿಲ್ಲ ಇವಾಗ ಒಂದು ಪಾತ್ರೆಯಲ್ಲಿ ನಾನು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಈ ನೀರಿಗೆ ಕುಟ್ಟಿರುವಂತಹ ಈ ಕೊತ್ತಂಬರಿ ಬೀಜಗಳನ್ನು ಹಾಕ್ಕೋಣ ಜೊತೆಗೆ ಕಾಲು ಚಮಚಕ್ಕಿಂತ ಸ್ವಲ್ಪ ಜಾಸ್ತಿ ಒಣ ಶುಂಠಿಯನ್ನು ಕೂಡ ಸೇರಿಸ್ಕೊಳ್ಳೋಣ ಅಥವಾ ಒಣ ಶುಂಠಿಯ ಪೌಡರ್ ಇದ್ದರೂ ಕೂಡ ನೀವು ಸೇರಿಸ್ಕೊಳ್ಬಹುದು ಚೆನ್ನಾಗಿ ಎರಡನ್ನು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಇದು ಕುದಿಲಿಕ್ಕೆ ಇಡಿ ನಂತರ ಇದಕ್ಕೆ ಸ್ವಲ್ಪ ಹಾಲು ಹಾಗೂ ಸಕ್ಕರೆಯನ್ನು ಮಿಕ್ಸ್ ಮಾಡಿಬಿಟ್ಟು ಬಿಸಿ ಮಾಡಿ ಇದನ್ನು ಬಿಸಿ ಬಿಸಿಯಾಗಿ ಸೇವಿಸಿ ಇದರಿಂದಲೂ ಕೂಡ ಕೀಲು ನೋವು ಗಂಟು ನೋವು ಜಾಯಿಂಟ್ಸ್ ಎಲ್ಲ ಗುಣ ಆಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಒಣ ಶುಂಠಿಯನ್ನು ತೆಗೆದುಕೊಳ್ಳಿ ಒಣ ಶುಂಠಿಯನ್ನು ತೆಗೆದುಬಿಟ್ಟು ಬಿಸಿ ಮಾಡಿಬಿಟ್ಟು ನೋವಿರುವಂತಹ ಜಾಗದಲ್ಲಿ ನೀವು ಹಚ್ಚೋದ್ರಿಂದಲೂ ಕೂಡ ಗುಣ ಆಗತ್ತೆ ಒಣ ಶುಂಠಿಯ ಪುಡಿ ಇದ್ದರೆ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಈ ಪೇಸ್ಟನ್ನು ಬಿಸಿ ಮಾಡಿಕೊಳ್ಳಿ ಈ ಪೇಸ್ಟನ್ನು ನಿಮಗೆ ಎಲ್ಲಿ ಕೀಲು ನೋವು ಆಗ್ತಾ ಇದೆಯೋ ಸಂಧಿ ನೋವು ಆಗ್ತಾ ಇದೆಯೋ ಅಲ್ಲೆಲ್ಲ ಹಚ್ಚೋದ್ರಿಂದ ಗುಣ ಆಗುತ್ತೆ ಅದಲ್ಲದೆ ತುಳಸಿ ಎಲೆಗಳನ್ನು ತೆಗೆದುಕೊಂಡು ಕುಟ್ಕೊಂಡು ಇದರ ರಸವನ್ನು ಕಲೆಕ್ಟ್ ಮಾಡಿಕೊಳ್ಳಿ ಈ ರಸಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನೀವು ಸೇವಿಸಿ ಹಾಗೂ ಈ ತುಳಸಿಯ ರಸ ಹಾಗೂ ಜೇನುತುಪ್ಪದ ಮಿಶ್ರಣ ಇರುತ್ತಲ್ವ ಅದನ್ನು ಎಲ್ಲಿ ನಿಮಗೆ ಕೀಲು ನೋವಾಗಿರುತ್ತೋ ಗಂಟುಗಳಲ್ಲಿ ನೋವಾಗಿರುತ್ತೋ ಅಲ್ಲಿ ನೀವು ಹಚ್ತಾ ಬರೋದ್ರಿಂದಲೂ ಕೂಡ ಕೀಲು ನೋವು ಗುಣ ಆಗುತ್ತೆ ಹೀಗೆ ನೀವು ದೇಹಕ್ಕೆ ತೆಗೆದುಕೊಳ್ಳೋದ್ರಿಂದ ಹಾಗೂ ಬಾಹ್ಯವಾಗಿ ಹಚ್ಚೋದ್ರಿಂದಲೂ ಕೂಡ ನೋವೆಲ್ಲ ಗುಣ ಆಗುತ್ತೆ ಇವಾಗ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಬಗ್ಗೆ ತಿಳಿಯೋಣ ಈ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡು ಫಿಶ್ ಆಯಿಲು ಅಂದರೆ ಏನು ಅದನ್ನು ಹೇಗೆ ತೆಗೆದುಕೊಳ್ಬೇಕು ಯಾಕೆ ಇದನ್ನು ತೆಗೆದುಕೊಳ್ಬೇಕು ಇದನ್ನು ತೆಗೆದುಕೊಳ್ಳೋದ್ರಿಂದ ನಮ್ಮ ದೇಹಕ್ಕೆ ಯಾವ ರೀತಿ ಬೆನಿಫಿಟ್ ಸಿಗತ್ತೆ ಎಂಬುದನ್ನು ತಿಳಿಯೋಣ ಇವಾಗ ನಾನು ನಿಮಗೆ ಎನ್ ವೇದರ್ ಅವರ ಒಮೇಗಾ ತ್ರೀ ಫಿಶ್ ಆಯಿಲ್ ಟ್ಯಾಬ್ಲೆಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಏನಪ್ಪ ಇದು ಒಮೇಗಾ ತ್ರೀ ಫ್ಯಾಟಿ ಆ್ಯಸಿಡು ಅಂತಂದರೆ ಇದು ಒಂದು ಬಗೆಯ ಒಳ್ಳೆಯ ಫ್ಯಾಟ್ ಆಗಿರುತ್ತೆ ಇದು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಈ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡು ನಮಗೆ ಮೀನು ಅಥವಾ ಮೀನಿನ ಎಣ್ಣೆಯಿಂದ ಸಿಗುತ್ತೆ ವೆಜಿಟೇರಿಯನ್ಸ್ ಆದರೆ ಇದು ನಿಮಗೆ ತರಕಾರಿಗಳಿಂದ ಅಗಸೆ ಬೀಜ ಚಿಯಾ ಸೀಡ್ಸು ಸೋಯಾಬೀನು ಹಾಗೂ ಸೋಯಾಬೀನಿನ ಪ್ರಾಡಕ್ಟ್ಗಳಲ್ಲಿ ಸೋಯಾಬೀನ್ ಎಣ್ಣೆಗಳಲ್ಲಿ ನಿಮಗೆ ಸಿಗುತ್ತೆ ಆದರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸಿಗುತ್ತೆ ನಟ್ಸ್ಗಳಿಂದ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡು ಸಿಗುತ್ತೆ ಆದರೆ ಇದು ಡೈರೆಕ್ಟಾಗಿ ನಮ್ಮ ಬಾಡಿಗೆ ಸಿಗೋದಿಲ್ಲ ನಮ್ಮ ಬಾಡಿ ಇದನ್ನು ಕನ್ವರ್ಟ್ ಮಾಡಿಕೊಂಡು ಹೀರ್ಕೊಳ್ಳುತ್ತೆ ಆದರೆ ಮೀನಿನಿಂದಾಗಿ ನಮಗೆ ಡೈರೆಕ್ಟಾಗಿ ಈ ಫ್ಯಾಟಿ ಆ್ಯಸಿಡು ಸಿಗುತ್ತೆ ಒಮೇಗಾ ತ್ರೀ ಫಿಶ್ ಆಯಿಲಿನ ಬೆನಿಫಿಟ್ಸ್ ಏನಂತಂದರೆ ಪ್ರೆಗ್ನೆನ್ಸಿಯಲ್ಲಿ ಅಥವಾ ಆಗಲಿಕ್ಕೆ ತೊಂದರೆ ಇದ್ದವರಿಗೆ ಇದು ಹೆಲ್ಪ್ ಆಗುತ್ತೆ ಪ್ರೆಗ್ನೆನ್ಸಿಯನ್ನು ಪ್ಲ್ಯಾನ್ ಮಾಡುವವ್ರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಹಾಗೂ ಸ್ಟ್ರೆಸ್ಸು ಎಂಗ್ಸೈಟಿಯನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಯಾರಿಗೆಲ್ಲ ಕೆಲಸದಲ್ಲಿ ಆಸಕ್ತಿ ಇರೋದಿಲ್ಲ ರುಚಿ ಇರೋದಿಲ್ಲ ಅಂಥವ್ರಿಗೂ ಆಸಕ್ತಿಯನ್ನು ತುಂಬಲಿಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೂ ಹೃದಯಕ್ಕೆ ಹಾರ್ಟ್ಗೆ ಹಾಗೂ ನಮ್ಮ ಕೂದಲಿಗಂತೂ ತುಂಬಾ ಒಳ್ಳೆಯದು ಹೆಲ್ದಿ ಕೊಲೆಸ್ಟ್ರಾಲನ್ನು ಹೆಚ್ಚಿಗೆ ಮಾಡುತ್ತೆ ಹಾಗೂ ನಮ್ಮ ಹಾರ್ಮೋನ್ಸ್ಗಳನ್ನು ಬ್ಯಾಲೆನ್ಸ್ ಆಗಿಡುತ್ತೆ ಸ್ಕಿನ್ಗೆ ಹೇಳೋದಾದರೆ ಡ್ರೈ ಸ್ಕಿನ್ ಇದ್ದವರು ಅಥವಾ ಮುಖದ ಮೇಲೆ ಹೈಪರ್ ಪಿಗ್ಮೆಂಟೇಷನ್ ಇದ್ದವರು ಇದನ್ನು ತೆಗೆದುಕೊಳ್ಬೋದು ಕೂದಲಲ್ಲಿ ಡ್ಯಾಂಡ್ರಫ್ ಇದ್ದರೆ ಹಾಗೂ ತುಂಬನೇ ಹೇರ್ ಫಾಲ್ ಆಗ್ತಾಯಿದ್ರೆ ಇದಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ ಹಾಗೂ ವೆಯ್ಟ್ ಲಾಸ್ ಮಾಡುವವರು ಈ ವೆಯ್ಟ್ ಲಾಸ್ ಮಾಡುವುದರ ಜೊತೆಗೆ ಈ ಒಮೆಗಾ ತ್ರೀ ಫಿಶ್ ಆಯಿಲ್ ಟ್ಯಾಬ್ಲೆಟನ್ನು ಸೇವಿಸೋದ್ರಿಂದ ಬೇಗನೆ ವೆಯ್ಟ್ ಲಾಸ್ ಕೂಡ ಆಗುತ್ತೆ ನೀವು ಯಾವುದೇ ಬಗೆಯ ಫಿಶ್ ಆಯಿಲ್ಗಳನ್ನು ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡಿಕೊಳ್ಳುವಾಗ ಅದರಲ್ಲಿ ಮರ್ಕ್ಯೂರಿ ಜಾಸ್ತಿ ಇರಬಾರ್ದು ಮರ್ಕ್ಯೂರಿಯಿಂದ ನಮ್ಮ ಹೆಲ್ತ್ಗೆ ಎಫೆಕ್ಟ್ ಆಗುತ್ತೆ ಹಾಗಾಗಿ ಈ ಎನ್ ವೇದರ್ ಅವರ ಒಮೆಗಾ ತ್ರೀ ಫಿಶ್ ಆಯಿಲಲ್ಲಿ ಯಾವುದೇ ಬಗೆಯ ಮರ್ಕ್ಯೂರಿ ಇಲ್ಲ ಹಾಗೂ ಇದು ಸೇಫ್ ಟ್ಯಾಬ್ಲೆಟ್ ಆಗಿದೆ ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಕೂಡ ನಿಮಗೆ ಆಗೋಲ್ಲ ಇದರಿಂದ ಹಾರ್ಟ್ ಅಟ್ಯಾಕ್ ಆಗುವಂತಹ ರಿಸ್ಕು ಕೂಡ ಕಡಿಮೆ ಇರುತ್ತೆ ಜಾಯಿಂಟ್ಸ್ಗಳಿಗೆ ಗಂಟುಗಳಿಗೂ ಕೂಡ ಇದು ನಮಗೆ ತುಂಬಾ ಒಳ್ಳೆಯದು ಎನ್ ವೇದರ್ ಅವರ ಒಮೆಗಾ ತ್ರೀ ಫಿಶ್ ಆಯಿಲನ್ನು ನೀವು ಪರ್ಚೇಸ್ ಮಾಡೋದಾದರೆ ಲಿಂಕು ಡಿಸ್ಕ್ರಿಪ್ಷನ್ ಇದೆ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಸೊ ಈ ಬಾಟಲ್ನಲ್ಲಿ ಈ ರೀತಿಯ ಟ್ಯಾಬ್ಲೆಟ್ಸ್ಗಳು ನಿಮಗೆ ಸಿಗುತ್ತೆ ಈ ಬಾಟಲ್ನಲ್ಲಿ ಅರುವತ್ತು ಟ್ಯಾಬ್ಲೆಟ್ಸ್ಗಳು ನಿಮಗೆ ಸಿಗುತ್ತೆ ಸೊ ಎರಡು ತಿಂಗಳಿಗಾಗುವಷ್ಟು ಟ್ಯಾಬ್ಲೆಟ್ ಸಿಗುತ್ತೆ ದಿನಕ್ಕೊಂದರಂತೆ ನೀವು ತೆಗೆದುಕೊಳ್ಬೋದು ಹಾಗೂ ಇದು ನಿಮಗೆ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಸೊ ಇದನ್ನು ನೀವು ಯೂಸ್ ಮಾಡಬಹುದು ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಇಂದಿನೇ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೀನಿ ಹಾಗೂ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡಿ ವಾಟ್ಸಪ್ಪಲ್ಲಿ ಗ್ರೂಪ್ಗಳಲ್ಲೆಲ್ಲ ಶೇರ್ ಮಾಡ್ಬೋದು ಹಾಗೂ ಇನ್ನುವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು